ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ, ಗೃಹಲಕ್ಷ್ಮಿ ಹಣ ಸ್ಥಗಿತ ಆಗಿದೆ. ಯಾರಿಗೆ ಏನು ಎತ್ತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದರಲ್ಲಿ ರಾಜ್ಯದಲ್ಲಿ 10,000 ಹೆಚ್ಚು ಮಂದಿಗಳು ಕೂಡ ಇದ್ದಾರೆ, ಅವರು ಫೇಕ್ ಆಗಿ BPL ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಂಥವ್ರಿಗೂ ಕೂಡ ರದ್ದಾಗ್ತಾ ಇದೆ, 2,000 ವಂಚಿತರಾಗಿದ್ದಾರೆ. ಅದರ ಜೊತೆಗೆ ತಾಂತ್ರಿಕ ಕಾರಣದಿಂದ ಕೂಡ ಕೆಲವರಿಗೆ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ ಆಗಿ ನೋಡೋಣ, ಬನ್ನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ. ಒಂದು, BPL ಕಾರ್ಡ್ ಯಾರು ರದ್ದಾಗಿದೆ ಅವ್ರಿಗೂ ಕೂಡ ಇರೋದಿಲ್ಲ. GST ಯಾರೆಲ್ಲ ಪಾವತಿ ಮಾಡ್ತಾ ಇರ್ತಾರೆ ಅವ್ರಿಗೆ, ಅಂಥವ್ರಿಗೆ ಕೂಡ 1,000 ಮಹಿಳೆಯರಿಗೆ ರದ್ದನ್ನು ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದೇ ರೀತಿ ತಾವು GST ಪಾವತಿದಾರರಲ್ಲ, ಆಗಿಲ್ಲ, ಆದರೂ GST ಪಾವತಿದಾರರು ಅಂತೇಳಿ ಹಣ ಪಾವತಿ ಮಾಡ್ತಾರೆ ಅಂತೇಳಿ ಸಾಕಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ. ಸುಮಾರು 7-8 ತಿಂಗಳಾದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತ. ಅಂಥವರು GST ನಾವು ಸಲ್ಲಿಕೆ ಮಾಡ್ತಿರಲ್ಲ ಅಂತೇಳಿ ಪ್ರಮಾಣ ಪತ್ರ ಕೊಟ್ಟರೆ ಮಾತ್ರ ಹಣ ಸಲ್ಲಿಸ್ತೀವಿ ಅಂತ ಹೇಳಿದ್ರು, ಅದು ಕೂಡ ಬಂದಿಲ್ಲ ಅಂತ ಹೇಳ್ತಾ ಹೇಳ್ತಿದ್ರೆ. ಇದರ ನಡುವೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ತಾಂತ್ರಿಕ ಕಾರಣದಿಂದ, ಅಂದರೆ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅದು ತಾಂತ್ರಿಕ ಕಾರಣನೋ ದುಡ್ಡಿಲ್ವೋ ಅದನ್ನು ನೋಡಬೇಕಾಗುತ್ತೆ. ಬರೋಬ್ಬರಿ 1.78 ಲಕ್ಷ ಯಜಮಾನರಿಗೆ ಹಣ ಪಾವತಿ ತಡೆ ಹಿಡಿದಲಾಗಿದೆ. ಗ್ಯಾಪ್ ನಡ್ಕೊಳ್ಳಿ, 1.78 ಲಕ್ಷ ಮಹಿಳೆಯರಿಗೆ ಅಮೌಂಟ್ನ ಓಲ್ಡ್ ಇಟ್ಟಿದ್ದಾರೆ. ಇದು ಬಿಗ್ ಶಾಕಿಂಗ್ ಅಪ್ಡೇಟ್, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಿಯಮಾನುಸಾರ ಕೆಲವರು ಇನ್ಕಮ್ ಟ್ಯಾಕ್ಸ್ ಪ್ರಯೋಜನ ಪಡೀತಾ ಇಲ್ಲ, ಕೆಲವರು ಇನ್ಕಮ್ ಟ್ಯಾಕ್ಸ್ ಪಡೀತಾ ಇದ್ದಾರೆ. ಒಟ್ಟಾರೆ ಶಂಕೆ ಮೀನ್ಸ್ ಕ್ಲಾರಿಫೈ ಇಲ್ಲ, ಸರ್ಕಾರಕ್ಕೆ ಕ್ಲಾರಿಫೈ ಇಲ್ಲ, ಇವರೇ ಪೇ ಮಾಡ್ತಾ ಇದ್ದಾರೆ, ಇವರಿಗೆ ಬರೋದಿಲ್ಲ ಅಂತ ಶಂಕೆ ಮೇಲೆ 1.78 ಲಕ್ಷ ಮಹಿಳೆಯರಿಗೆ ಈ ರೀತಿ ಬಂದಿಲ್ಲ. ಅಂಥವರು ತನಿಖೆ ಕೈಗೊಂಡು ಪರಿಶೀಲನೆ ನಡೆಸಿ ಕಾರಣ ಕೂಡ ಮಾಡದಲೇ ಪಾವತಿ ನಿಲ್ಲಿಸಿದ್ದೀವಿ, ಅಲ್ಲದೆ ದಾಖಲೆ ಪರಿಶೀಲನೆಗೆ ಚಾಲನೆ ನೀಡಿದ್ದೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡ್ತೀವಿ ಅಂತ ನಿರ್ಧಾರ ಕೈಗೊಂಡಿದ್ದಾರೆ. ಹೀಗಾಗಿ 1.78 ಲಕ್ಷ ಮಹಿಳೆಯರಿಗೆ ಬರ್ತಾ ಇಲ್ಲ. ಆ ಲಿಸ್ಟಲ್ಲಿ ನೀವು ಇದರ ಹತ್ರ ಚೆಕ್ ಮಾಡ್ಕೊಳ್ಳಿ. ಲಾಸ್ಟು 2 ಅಥವಾ 3 ಮಂತ್ ಅಥವಾ 4 ಮಂತು ನೀವು ವಿಚಾರಿಸ್ಕೋಬೇಕಾಗುತ್ತೆ, ಕೇಳಬೇಕಾಗುತ್ತೆ, ನಿಮ್ಮ ಅಕ್ಕಪಕ್ಕದವರು, ಮನೆಯವರು, ಫ್ರೆಂಡ್ಸ್ ಅವರು ಯಾರು ವಿಚಾರಿಸ್ಬೇಕಾಗುತ್ತೆ, ಅಮೌಂಟ್ ಬರ್ದಿದ್ಯಾ ಇಲ್ವಾ, ಬರ್ತಾ ಇದೆಯಾ ಇಲ್ವಾ. ಎಲ್ರಿಗೂ ಬಂದು ನಿಮಗೆ ಮಾತ್ರ ಬಂದಿಲ್ಲ ಅಂದರೆ ಈ ರೀತಿ ಸಮಸ್ಯೆ ಆಗಿರುತ್ತೆ. ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ವಿಚಾರಿಸ್ಬೇಕು ಕಾರಣ ಏನು, ಯಾಕೆ ರದ್ದಾಗಿದೆ ಅಂತ. ಇನ್ ಕೇಸ್ ನೀವು ಎಲಿಜಿಬಲ್ ಇದ್ದೀರಾ ಅಂದ್ರೆ ಕೂಡ ರದ್ದಾದರೂ ಕೂಡ ಮೂಲ ಡಾಕ್ಯುಮೆಂಟ್ ಸಲ್ಲಿಸಬೇಕಾಗುತ್ತೆ, ಏನಾದರೂ ಮೂಲ ದಾಖಲೆಗಳು ಸಲ್ಲಿಸಬೇಕಾಗುತ್ತೆ. ಇನ್ ಕೇಸ್ ನೀವು IT ರಿಟರ್ನ್ಸ್ ಅಂತ ಬಂದರೆ ನೀವು ಒಂದು ಪ್ರಮಾಣ ಪತ್ರ ಬರುತ್ತೆ, ನಾನು ಆದಾಯ ತೆರಿಗೆ ಕಟ್ತಾ ಇಲ್ಲ ಅಂತೇಳಿ ಅದನ್ನು ಕೂಡ ಸಲ್ಲಿಸ್ಬೇಕಾಗುತ್ತೆ. ಇನ್ ಕೇಸ್ ನೀವು IT ರಿಟರ್ನ್ಸ್ ಆಗಿದ್ರೆ ಅಂಥವ್ರಿಗೆ ಬರೋದಿಲ್ಲ. ನೀವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು, ಸರ್ಕಾರಿ ನೌಕರರು ಆಗಿರ್ಬೋದು, ಅಂಥವ್ರು ಇದ್ರೆ ಅಂಥವ್ರಿಗೆ ಬರೋದಿಲ್ಲ. ಮತ್ತೆ ಸರ್ಕಾರದಿಂದ BPL ಕಾರ್ಡ್ನ ರದ್ದು ಮಾಡಿದ್ದಾರೆ ರೀಸೆಂಟಾಗಿ, ಅಂಥವ್ರಿಗೂ ಕೂಡ ಬರೋದಿಲ್ಲ ಅಂತೇಳಿ ಹೊಸದಾಗಿ ಸ್ಕೀಮ್ ಮಾಡಿದ್ದಾರೆ. ಬರೋಬ್ಬರಿ 1.78 ಲಕ್ಷ ಮಹಿಳೆಯರಿಗೆ ತಡೆ ಹಿಡಿದಿದ್ದಾರೆ. ಲಿಸ್ಟಲ್ಲೂ ನೀವು ಇದ್ದೀರಾ ಇಲ್ವಂತ ಕ್ಲಾರಿಫೈ ಮಾಡಿ ಚೆಕ್ ಮಾಡ್ಕೊಳ್ಳಿ. ಯಾರಿಗೆ ಲಾಸ್ಟ್ 3-4 ಮಂತ್ ಬಂದಿಲ್ಲ ಅವರು ಹೋಗಿ ಬೇಗ ಸಾಲ್ವ್ ಮಾಡ್ಕೊಳ್ಳಿ. ಇದು ವಿತ್ ಎ ವೆರಿ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.